ಹೇಳಿ ಸರ್ ನನ್ನ ಹೆಸರು ಗುರುಸ್ವಾಮಿ ಅಂತ ಹೇಳಿ ನಮ್ಮ ಊರು ಬಂದು ತುತ್ತಿಗೆರೆ ಮೈಸೂರು ತಾಲೂಕು ವರ್ಣ ಹೋಗಿ ಬಟ್ ನಮ್ಮ ಜಮೀನು ಬಂದಿರತಕ್ಕಂತದ್ದು ನಂಜನಗೂಡು ತಾಲೂಕು ಚಿಕ್ಕಂಜತ್ರ ಹೋಗಿ ಮತ್ತೆ ಕುರಟಿಕವನ್ ಗ್ರಾಮ ಅಂತ ಹೇಳಿ ನಮ್ಮ ಈ ಸ್ಥಳದ ಕರೀತಾರೆ ಸರ್ ಇದು ನನ್ನ ಅಡ್ರೆಸ್ ಸರ್ ಇದು ಮತ್ತೆ ಇಲಾಖೆಯಿಂದ ನಮ್ಮ ಇಲಾಖೆಗೂ ನಮಗೂ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ ಈ ಆಟೋಮೇಷನ್ ಸಿಸ್ಟಮ್ ಬಗ್ಗೆ ನಾನು ಅವರ ಹತ್ರ ಹೋಗಿ ವಿಚಾರಿಸಿದಾಗ ಇದನ್ನ ಮಾಡಿದ್ರೆ ಬಹಳ ಒಳ್ಳೆಯದಿದೆ ನೀವು ಮಾಡಿ ಅಂತ ಹೇಳಿ ಅವರು ಗೈಡೆನ್ಸ್ ಕೊಟ್ಟರು ಸರ್ ನಮಗೆ ಆ ಗೈಡೆನ್ಸ್ ಆಧಾರದ ಮೇಲೆ ನಾನು ಈ ಆಟೋಮೇಷನ್ ಸಿಸ್ಟಮ್ ಅನ್ನು ಮಾಡಿದೆ ಸರ್ ಇದು ಬಂದು ನನ್ನ ಫ್ಲಾಟ್ ಬಂದು 32 ಎಕರ್ಸ್ 32 ಎಕರೆ ಪ್ರದೇಶ ಇದೆ ಸರ್ ಈ ಹನಿ ನೀರಾವರಿ ಮತ್ತೆ ಆಟೋಮೇಷನ್ ಸಿಸ್ಟಮ್ ನಿಂದ ನನಗೆ ಬಹಳ ಬಹಳ ಜಾಸ್ತಿ ಹಾಳ್ ಲೇಬರ್ತಕ್ಕಂತ ಇದ್ದದನ್ನ ಕಡಿಮೆ ಮಾಡ್ಕೊಳ್ಳೋ ಅಂತ ಒಂದು ಅನುಕೂಲತೆ ಆಯ್ತು ಸರ್ ಇದು ನಾವು ಕೂತ ಜಾಗದಲ್ಲೇ ಈ ಮಿಷಿನ್ ಆಟ ಮಾಡ್ಬಿಟ್ರೆ ನಮಗೆ ಎಲ್ಲೆಲ್ಲಿಗೆ ನೀರು ಹೋಗಬೇಕು ಪ್ರತಿಯೊಂದು ಏರಿಯಾಕ್ಕೂ ಕೂಡ ಒಂದೊಂದು ಗೇಟ್ ನಲ್ಲಿ ಹೋಗುವಂತ ವ್ಯವಸ್ಥೆ ಇದೆ ಸರ್ ಅದರಿಂದ ಇದನ್ನ ಮಾಡೋದ್ರಿಂದ ನನಗೆ ಬಹಳ ಅನುಕೂಲ ಆಗಿದೆ ಸರ್ ಇದನ್ನ ಪ್ರತಿಯೊಬ್ಬರು ಮಾಡೋದ್ರಿಂದ ಅವರಿಗೂ ಅನುಕೂಲ ಆಗುತ್ತೆ ಅಂತಕಂತದ್ದು ನನ್ನ ಭಾವನೆ ಸರ್ ಸರ್ ಈಗ 32 ಎಕರ್ಸ್ ಅಲ್ಲಿ ಏನೇನು ಟ್ರ್ಯಾಪ್ ಮಾಡಿದ್ರಿ ಸರ್ ಈಗ 32 ಎಕರ್ಸ್ ಅಲ್ಲಿ ಈಗ ಆಲಿ ತೆಂಗಿದೆ ರೇಷ್ಮೆ ಇದೆ ಅಡಿಕೆ ಇದೆ ಬಟ್ ಸಪೋರ್ಟ್ ಆಯ್ತು ತಗದು ಬಿಟ್ಟೆ ಮಾವು ಇತ್ತು ಸ್ವಲ್ಪ ತಗದು ಬಿಟ್ಟೆ ಸರ್ ಈಗ ಮೂರು ಪಕ್ಕ ಕ್ರಾಪ್ ಇದೆ ಸರ್ ಡೈರಿ ಮಾಡಿದೀವಿ ಡೈರಿ ಹಸುಗಳಿಗೆ ಒಂದು ಎಕರೆನಲ್ಲಿ ಹುಲ್ಲು ಹಾಕಿದೀವಿ ಸರ್ ಅದನ್ನು ಒಂದಷ್ಟು ಹಾಲು ನಮಗೆ ಉತ್ಪತ್ತಿ ಬರ್ತಾ ಇದೆ ಸರ್ ಸರ್ ಇಷ್ಟಕ್ಕೂ ಏನಾದ್ರು ನೀವು ಲೇಬರ್ ಇಟ್ಕೊಂಡು ನೀರು ಕಟ್ಟಬೇಕು ಅಂದ್ರೆ ಸುಮಾರು ಎಷ್ಟು ಸರ್ ಹಿಂದೆ ಇತ್ತು ಸರ್ ಅದು ಹಿಂದೆ ಆಟೋಮೇಷನ್ ಸಿಸ್ಟಮ್ ಹಾಕಕ್ಕೆ ಮುಂಚೆ ಲೇಬರ್ ಓರಿಯೆಂಟೆಡ್ ವರ್ಕೇ ಸರ್ ಇದ್ದಿತ್ತು ಅವಾಗ ಎಷ್ಟು ಜನ ಇರ್ತಾರೆ ಅವಾಗ ಸರ್ ನಮಗೆ ಈ 32 ಎಕರೆಗೆ ನೀರು ಹಾಯಿಸಬೇಕು ಅಂದ್ರೆ ಸರ್ ಕನಿಷ್ಠ ಒಂದು 5 ರಿಂದ 6 ಜನ ಬೇಕಾಗಿತ್ತು ಸರ್ ಪರ್ ಡೇ ಕೇಳಿ 5 ಎಕರೆಗೆ ಒಬ್ಬೊಬ್ಬರು ಅಂತ ಲೆಕ್ಕ ಹಾಕೊಂಡ್ರೆ 6 ಜನ 7 ಜನ ಬೇಕಾಗಿತ್ತು ಸರ್ ಬಟ್ ಇವತ್ತು ಏನಂತ ಪರಿಸ್ಥಿತಿ ಇಲ್ಲ ಸರ್ ಇಲ್ಲಿ ಆಟೋಮೇಷನ್ ಸಿಸ್ಟಮ್ ಸ್ವಿಚ್ ಆನ್ ಮಾಡಿದ್ರೆ ಯಾವ ಗೇಟ್ಗೆ ನಮಗೆ ನೀರು ಬೇಕು ಇಲ್ಲೇ ಇದೆ ಸರ್ ಅದು 8 ಎಕರೆಗೆ ಒಂದು ಗೇಟ್ ವಾಲ್ ಮಾಡಿದ್ರೆ 8 ಎಕರೆಗೆ ಪೂರ್ತಿ ನೀರು ಹೋಗುತ್ತೆ ಸರ್ ಅದರಿಂದ ನಮಗೆ ಲೇಬರ್ ಅದು ಸ್ವಲ್ಪ ಕಡಿಮೆ ಆಗಿದೆ ಸರ್ ಇವಾಗ ಮೊದಲಷ್ಟು ಖರ್ಚೇನು ಬರ್ತಾ ಇಲ್ಲ ಸರ್ ಈಗ ಒಬ್ಬ ಸಿಂಗಲ್ ವ್ಯಕ್ತಿ ಇದ್ರೆ ಸಾಕು ಸರ್ ಇದನ್ನು ನೋಡ್ಕೊಳ್ಳ ಅಂತ ಈಗ ಆಟೋಮೇಷನ್ ಇದ್ರೆ ಸುಮಾರು 8 ಎಕರೆ ಮೇಂಟೇನ್ ಮಾಡಬಹುದು ಸರ್ ಈಗ ನಾನು ಆಲಿ 32 ಎಕರೆನು ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ ಆಟೋಮೇಷನ್ ಸಿಸ್ಟಮ್ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಈಗ ಫರ್ಟಿಗೇಷನ್ ಎಲ್ಲ ಇದರಲ್ಲೇ ಮಾಡ್ತಾರೆ ಸರ್ ಈಗ ತಾವು ನೋಡಿದಾಗೆ 1000 ಲೀಟರ್ದು 4 ಪ್ಲಾಸ್ಟಿಕ್ ಡ್ರಮ್ಗಳನ್ನ ಇಟ್ಕೊಂಡಿದ್ದೀವಿ ಸರ್ ಎನ್ ಪಿ ಕೆ ಅದರಲ್ಲಿ 3 ಒಂದು ಆಸಿಡ್ ಒಂದು ಸರ್ ನಾಲ್ಕು ಕೂಡ ಆ ಫರ್ಟಿಗೇಷನ್ ಇದು ಅದಕ್ಕೆ ಸಪರೇಟ್ ವ್ಯವಸ್ಥೆ ಇದೆ ಸರ್ ಈ ಆಟೋಮೇಷನ್ ಸಿಸ್ಟಮ್ನಲ್ಲಿ ಅದಕ್ಕೆ ಒಂದು ಮೋಟರ್ ಇದೆ ಆ ಮೋಟರ್ನ ಆನ್ ಮಾಡಿದ್ರೆ ನಾವೇನಲ್ಲಿ 4 ಬಾಕ್ಸ್ಗಳಲ್ಲಿ ನಾವೇನು ಎನ್ ಪಿ ಕೆ ಎಲ್ಲ ಮಿಕ್ಸ್ ಮಾಡಿಟ್ಟಿರ್ತೀವಿ ಅದೆಲ್ಲ ಪೂರ್ತಿ ಅದರಲ್ಲಿ ಬಂದು ಮಿಕ್ಸ್ ಆಗಿ ವಾಟರ್ನಲ್ಲಿ ಹೋಗಿ ಎಲ್ಲಿಗೆ ಹೋಗಬೇಕು ಅಲ್ಲಿ ನಾವು ಹೇಳಿದಂತಹ ಸ್ಥಳಕ್ಕೂ ತಲುಪುತ್ತೆ ಸರ್ ಸರ್ ಈಗ ಒಂದು ಎಂಟೈರ್ ಆಟೋಮೇಟಿಕ್ ಸಿಸ್ಟಮ್ ಸರ್ ಈಗ ನನ್ನ ಪ್ರಕಾರ 3 ಲಕ್ಷ ರೂಪಾಯಿ ತನಕ ನನಗೆ ಖರ್ಚಾಗಿದೆ ಸರ್ ಬಟ್ ಸರ್ಕಾರದವರು 50% ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಈಗ ಅವ್ರು ಕೊಟ್ಟಿರ್ತಕ್ಕಂಥದ್ದು 3,19,000 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್ ಆದರೆ ಅದೇ ಜನ ಸರ್ಕಾರದವರು ಇದ್ರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಹಿರಿಯ ರೈತರನ್ನ ಕರೆದು ಸ್ವಲ್ಪ ಜಾಸ್ತಿ ಲ್ಯಾಂಡ್ ಇಟ್ಟಿರ್ತಕ್ಕಂಥವ್ರನ್ನ ಕರೆದು ಅವ್ರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಇದು ಯಾವ ರೀತಿ ಮಾಡ್ಬೋದು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಡಿದಾಗ ಸರ್ ಅವ್ರಿಗೆ ಸತ್ಯದ ಅರಿವಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಸರ್ ಈಗ ಮಾಡಿರ್ತಕ್ಕಂಥದ್ದು ದಯಮಾಡಿ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್ಕಾರಕ್ಕೆ ಏನೇನೋ ಪ್ರಯೋಜನ ಇಲ್ಲ ಸರ್ ಅದರಿಂದ ದಯವಿಟ್ಟು ಮುಂದಕ್ಕಾಗ ಬರೋ ಅಂತ ಪೀಳಿಗೆಗೆ ಇದು ಸರಿಯಾದ ರೀತಿಯಲ್ಲಿ ಆದರೆ ಒಳ್ಳೆಯದು ಅಂತ ಹೇಳಿ ನಾನು ಸರ್ಕಾರನ ರಿಗ್ರೆಟ್ ಮಾಡ್ತಾ ಇದ್ದೀನಿ ಸರ್ ಸರ್ ಈಗ ನಿಮ್ಮಂತ ದೊಡ್ಡ ದೊಡ್ಡ ಹಿಡುವಳಿದಾರರೆಲ್ಲ ಇರ್ತಾರೆ ಅವ್ರಿಗೆ ಆಟೋಮೇಷನ್ ಸಿಸ್ಟಮ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಅವರಿಗೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರೆ ಸರ್ ನಮ್ಮಲ್ಲಿ ಮಾಡಿದಿರಂತೆಲ್ಲ ಮಾಡಿದಿರಂತೆಲ್ಲ ಆಟೋಮೇಷನ್ ಸಿಸ್ಟಮ್ ಹೇಗೆ ಏನು ನಾನು ಬ್ಯೂಟಿಫುಲ್ ಆಗಿದೆ ಮಾಡಿ ನೀವು ಅಂತಲೇ ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಕೊಡ್ತಾ ಇದ್ದೀನಿ ಸರ್ ಈಗಾಗಲೇ ಸುಮಾರು ಬೇಡಿಕೆ ಬಂದಿದೆ ಸರ್ ಇದ್ರ ಬಗ್ಗೆ ಈಗ ಅದು ಪಕ್ಕ ನಿಮ್ಸು ಯಾರು ಡೀಲಿಂಗ್ ಮಾಡ್ತಾರೆ ಸರ್ ಅವ್ರಿಗೆ ಡೀಟೇಲ್ಸ್ ಗೊತ್ತಿರುತ್ತೆ ಈಗ ಅವ್ರು ಯಾರೇ ಬಂದು ಇಲ್ಲಿ ಕರ್ಕೊಂಬರ್ತಾರೆ ಕರ್ಕೊಂಬಂದು ತೋರಿಸ್ತಾರೆ ಅವ್ರಿಗೆ ತೋರಿಸಿ ಅವರು ಓಕೆ ಮಾಡಿ ನೋಡಿದಾಗ ಎಲ್ರಿಗೂ ಓಕೆ ಆಗುತ್ತೆ ಸರ್ ಅದು ಬಟ್ ಏನಪ್ಪ ಅಂದ್ರೆ ಸಣ್ಣ ಪುಟ್ಟವ್ರು ಇದನ್ನ 1 ಎಕರೆ 2 ಎಕರೆ 3 ಎಕರೆ ಯಾರು ಮಾಡ್ಲಿಕ್ಕೆ ಆಗಲ್ಲ ಸರ್
ಇದೇನಿದ್ರು ತೊಟ್ಟಿ ಹಿಡುವಳಿದಾರರೇ ಮಾತ್ರ ಮಾಡ್ಬೇಕಾದಂತಂದ್ರೆ 13 ಲಕ್ಷ ರೂಪಾಯಿನ ಸಣ್ಣ ಹಿಡುವಳಿದಾರ ಎಲ್ಲಿಂದ ಖರ್ಚು ಮಾಡ್ತಾರೆ ಸರ್ ಅಂತ. ಈಗ ಒಟ್ಟಾರೆ ನಿಮ್ಗೆ ನಮ್ಮ ಒಂದು ಹನಿ ನೀರಾವರಿ ಯೋಜನೆಯಿಂದ ಅನುಕೂಲ ಆಗಿದೆ. 100ಕ್ಕೆ 100 ಸರ್, ಅದರಲ್ಲಿ ಎರಡನೇ ವರ್ಡ್ಸೇ ಇಲ್ಲ.